ಇಲ್ಲ ಹಾಲಿ ಸಹ ಇಲ್ಲ, ಹಂಗೇನು ರೆಬೆಲ್ ಆಗಲ್ಲ. ಎಲ್ಲರ ಜೊತೆಗೆ ನಾವು ಮಾತನಾಡ್ತೇವೆ. ಅನೇಕರಿಗೆ 3, 4 ಸರ್ತೆ, 5 ಸರ್ತೆ ಟಿಕೆಟು ಕೊಟ್ಟವರಿದ್ದಾರೆ. ಕೆಲವ್ರನ್ನ ಮುಂದುವರ್ಸ್ಯಾರ, ಕೆಲವ್ರನ್ನ ಮುಂದುವರ್ಸಿಲ್ಲ. ಸೊ ಅಲ್ಲಿನ ರಾಜಕೀಯ ಅವಶ್ಯಕತೆ, ವಿನೇಬಿಲಿಟಿ ಎಲ್ಲವನ್ನು ನೋಡಿಕೊಂಡು, ಎಲ್ಲರೂ ಪಕ್ಷಕ್ಕೆ ಒಳ್ಳೆಯವರೇ ಇದ್ದಾರೆ, ಅನಿವಾರ್ಯನೇ ಇದ್ದಾರೆ, ಅದನ್ನೆಲ್ಲವೂ ನೋಡ್ಕೊಂಡು ಮಾಡಿದ್ದಾರೆ. ಎಲ್ಲರ ಜೊತೆಗೂ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ನಾವೆಲ್ಲರೂ ಮಾತನಾಡಿ ಅದನ್ನು ಸರಿಪಡಿಸ್ತೀವಿ. ಅಲ್ಲ, ಅವರಿಗೂ ಬೆಳಗಾವಿಯೂ ಅವರು ಹೆಸರಿದೆ ಅನ್ನೋದು ಅವರು ಹೇಳಿದ್ದಾರೆ, ನಮಗೂ ಎಲ್ಲ ಗೊತ್ತಿದೆ. ಅವ್ರಿಗೆ ಬೆಳಗಾವಿಗೆ ಅಥವಾ ಇನ್ನೆಲ್ಲೇ ಅವರು ಸಿಕ್ಕರೂ ನಾನು ಭಾಳ ಸಂತೋಷ ಪಡ್ತೇನೆ, ಯಾಕಂದರೆ ಅವ್ರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಅಲ್ಲ, ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿನ BJP ಬಿಟ್ಟು ಯಾರೂ ಹೋಗೋದಿಲ್ಲ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ಅಲ್ಲ, ಅದಿನ್ನೂ ಆ ರೀತಿ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ನಾನು ಸಂಗಣ್ಣ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಅಲ್ಲ, ಈಗ ಪೂರ್ತಿ ಅವಧಿ ಮುಗಿಸಿದಂಥ 4ನೇ ಮುಗಿಸಿ ನಾನು 5ನೇದಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮೋದಿ ಸರ್ಕಾರದ ಅವಧಿಯಲ್ಲಿ, ಮೋದಿಯವರ ಕಾಲಘಟ್ಟದಲ್ಲಿ ಮತ್ತು ಇವತ್ತಿನ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ವಿಕಸಿತ ಭಾರತದತ್ತ ದಾಪುಗಾಲಿಡುವಂಥ ಭಾರತದಲ್ಲಿ ಧಾರವಾಡ ಕೂಡ ವಿಕಸಿತ ಧಾರವಾಡ ಆಗ್ತಾ ಇದೆ. ಹಾಗಾಗಿ ಜನ 5ನೇ ಸರ್ತಿನೂ ಆಶೀರ್ವಾದ ಮಾಡ್ತಾರೆ. ಇದೊಂದು ದಾಖಲೆ ಆಗತ್ತೆ. ಅಲ್ಲ, ಹಾಲಿ ಸಹ